ನಾವೆಲ್ಲರೂ ಒಂದೇ ತಾಯಿ ತಂದೆ ಮಕ್ಕಳು ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ಎಚ್ ಆರ್ ಪಾಟೀಲ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ಕೆಎಸ್ಆರ್ಟಿಸಿ ಘಟಕ ಬಸ್ ಡಿಪೋದಲ್ಲಿ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನದ ಪ್ರಯುಕ್ತ ಅನ್ನ ಪ್ರಸಾದ ಸಂತರ್ಪಣೆ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕೆಎಸ್ಆರ್ಟಿಸಿ ವ್ಯವಸ್ಥಾಪಕ ಎಚ್ ಆರ್ ಪಾಟೀಲ್ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸೊಲ್ಹಲಾವು ಅಲ್ಹಲೈ ಸ್ವರಂ ರವರು ಸುಮಾರು 63 ವರ್ಷ ಬದುಕಿ ಬದುಕಿನುದಕ್ಕೂ ಕಷ್ಟಗಳನ್ನು ಎದುರಿಸುತ್ತಾ ಸದಾ ಇಡೀ ಜಗತ್ತಿನ ಮನುಷ್ಯ ಕುಲದ ಉದ್ಧಾರಕ್ಕಾಗಿಯೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟವರು ಎಂದು ಯಾರಿಗೂ ಕೇಡನ ಬಯಸದೆ ವ್ಯಕ್ತಿಯಾಗಿ ಬದುಕಿದರು ಒಬ್ಬ ನ್ಯಾಯವಾದಿಯಂತೆ ಇಂಜಿನಿಯರ್ನಂತೆ ವೈದ್ಯನಂತೆ ಎಲ್ಲ ಬಗೆಯ ನಿಪುಣತೆಯನ್ನು ಹೊಂದಿದ ವ್ಯಕ್ತಿಯಂತೆ ಜನೋಪಕಾರಿಯಾಗಿ ಬದುಕು ನಡೆಸಿದವರು ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಗಳನ್ನು ಕಂಡು ಹೆಣ್ಣಿನ ಮಹತ್ವವನ್ನು ಸಾರಿದರು ಹೆಣ್ಣಿನ ಗೌರವ ಹೆಣ್ಣಿನ ಭ್ರೂಣ ಹತ್ಯೆಗಳನ್ನು ತಡೆಯುವಲ್ಲಿ ಯಶಸ್ವಿಯಾದರು ಯಾವ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟುತ್ತೋ ಆ ಮನೆಗೆ ಅದೃಷ್ಟ ಒಲಿದಂತೆ ಎಂದು ಹೇಳಿದರು ಅಡುಗೆ ಮನೆಯಲ್ಲಿ ತಮ್ಮ ಮಡದಿ ಅಡುಗೆ ಮಾಡಲು ಸಹಾಯ ಮಾಡುತ್ತಿದ್ದರು ಮನೆಯ ಎಲ್ಲ ಕೆಲಸಗಳಲ್ಲಿ ಸಹಾಯ ಮಾಡುತ್ತಾ ಮುಂದಿನ ಪೀಳಿಗೆಯವರಿಗೆ ಮಡದಿ ಗಂಡನ ಗುಲಾಮನಲ್ಲ ಆಕೆ ಆತನ ಜೀವನ ಸಂಗಾತಿ ಎಂಬ ಸಂದೇಶವನ್ನು ಸಾರಿದರು ದೇವರು ಯಾರು ಎಂದು ಪರಿಚಯಿಸಿದರು ದೇವರೊಂದಿಗೆ ತಮ್ಮ ನೇರವಾಗಿ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಹೇಗೆ ಸಂಪರ್ಕ ಮಾಡಬಹುದು ಎಂದು ತೋರಿಸಿಕೊಟ್ಟವರು ಮನುಷ್ಯನ ಹುಟ್ಟಿನ ರಹಸ್ಯವನ್ನ ತಿಳಿಸಿಕೊಟ್ಟವರು ತಾಳ್ಮೆಯ ಪ್ರತೀಕವಾಗಿ ಬದುಕಿದವರು ಶಾಂತಿಯ ಪ್ರತೀಕವಾಗಿ ಬದುಕಿದವರು ಸೌಹಾರ್ದತೆಯ ಪ್ರತೀಕವಾಗಿ ಬದುಕಿದವರು ಮನುಷ್ಯ ಕುಲದ ಉದ್ಧಾರಕರಾಗಿ ಬದುಕಿದವರು ಅಹಿಂಸಾತ್ಮಕ ವ್ಯಕ್ತಿಯಾಗಿ ಬದುಕಿದವರು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಈ ಕುರಿತು ಶುಭ ಕೋರಿ ಮಾತನಾಡಿದ ಮೊಹಮ್ಮದ್ ಶಫಿ ಬೆಣ್ಣಿ ಹಾಗೂ ಮೌಲಾನಾ ಜಹೂರ್ ಹಾಜಿ ಇಡೀ ಜಗತ್ತಿಗೆ ಪ್ರಾರ್ಥನೆ ಮಾಡಿದರು ಈ ಸಂದರ್ಭದಲ್ಲಿ ಮೌಲಾನಾ ಅಸ್ಲಂ ಜಮಾದಾರ್ ಮೌಲಾನಾ ಕಾಶಿಂ ಬೆಟಗಿರಿ ಕೆಎಸ್ಆರ್ಟಿಸಿ ಎಟಿಎಸ್ ಜಿಆರ್ ಪಿಟಕ್ನವರ್ ಉಪಸ್ಥಿತರಿದ್ದರು ಇವತ್ತು ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಸವಿ ನೆನಪಿಗಾಗಿ ಘಟಕದಲ್ಲಿ ಎಲ್ಲ ನಮ್ಮ ಕಾರ್ಮಿಕರಿಗೂ ಕೂಡ ಮತ್ತು ಎಲ್ಲ ಅತಿಥಿಗಳಿಗೆ ಊಟದ ವ್ಯವಸ್ಥೆಯನ್ನು ನಮ್ಮ ಮುಸ್ಲಿಂ ಬಾಂಧವರು ಕೈಗೊಂಡಿದ್ದಾರೆ ಅದಕ್ಕಾಗಿ ಅವರಿಗೂ ಕೂಡ ನಾನು ಆಭಾರಿ ಹೇಳಕ್ಕೆ ಇಷ್ಟ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಎಲ್ಲರೂ ಸೇರಿ ಕಾರ್ಯಕ್ರಮ ಮಾಡ್ತಾರೆ ಎಲ್ಲರೂ ಸೇರಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಧಾರವಾಡ ವಿಭಾಗ ರಾಮದುರ್ಗದಲ್ಲಿ ಎಲ್ಲ ಸಿಬ್ಬಂದಿಯವರು ಸೇರಿ ಈ ಕಾರ್ಯಕ್ರಮವನ್ನು ಆಚರಿಸಿದ್ದಾರೆ